ನಮ್ಮ ವಿಡಿಯೋವನ್ನು ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಕಾಣುತ್ತಿರುವ ಫಾಲೋ ಬಟನ್ ಅನ್ನು ಒತ್ತಿ. ನಮ್ಮ ಪೇಜ್ ಫಾಲೋ ಹಾಗೂ ಶೇರ್ ಮಾಡಿದವರಿಗೆ ಒಳ್ಳೆ ಉಡುಗೆ ಸಿಗಲಿ. ಹಸ್ತಮೈಥುನದಿಂದ ಚಿಕ್ಕದಾದ ಸಾಮಾನನ್ನು ಹೇಗೆ ದಪ್ಪ ಮಾಡಬೇಕು? ಹಸ್ತಮೈಥುನವನ್ನು ಬಿಟ್ಟು ಅಶ್ವಗಂಧ ಪುಡಿಯನ್ನು ತಿನ್ನಬೇಕು. ಆಂಟಿಯರು ಹುಡುಗರನ್ನು ಬೆತ್ತಲೆಯಾಗಿ ನೋಡಿದರೆ ಏನಾಗುತ್ತದೆ? ಅವರ ಜೊತೆ ಹೇಗಾದರೂ ಮಾಡಿ ಅಲ್ಲಿ ಹುಡುಗಿಯರ ಮೊಲೆಗಳು ಏಕೆ ದಪ್ಪ ಮತ್ತು ಗಟ್ಟಿ ಇರುತ್ತದೆ? ಅವರು ತುಂಬಾನೇ ಕೆಲಸ ಮಾಡುವುದರಿಂದ ಗಟ್ಟಿ ಹಾಗೂ ದಪ್ಪ ಇರುತ್ತದೆ.